नमस्ते वीक्षकरे सुद्दि मध्यान के स्वागत नान कवन गोपाल कोल्लापुर नड़ेव अंतर्राष्ट्रीय मटद ट्रयथ्लॉन स्पर्धे तुमकूरिनिंद इब्बरु स्पर्धिगळु पाल्गोळ्ळुत्तिद्दु स्पर्धेयल्लि गेद्दु हाफ् ऐरन् म्यान् एंब प्रशस्ति पडेयुव उत्साहदल्लिद्दारे ई कुरितद ओंदु वरदि इल्लिदे नोडि तुमकूरिनिंद डॉक्टर सीएम रविकुमार अवरु तुमकूरु विश्वविद्यानिलयद सहायक प्राध्यापकरागि केलस नडेसुत्तिरुव इवरु अत्यंत कष्टकरवाद अंतर्राष्ट्रीय ट्रयथ्लॉन नल्लि भागवहिसि ಆಫ್ ಐರನ್ ಮ್ಯಾನ್ ಎಂಬ ಪ್ರಶಸ್ತಿ ಪಡೆಯುತ್ತೇನೆ ಎಂಬ ಉತ್ಸಾಹದಿಂದ ಅಕ್ಟೋಬರ್ 2 ರಂದು ಕೊಲ್ಲಾಪುರದಲ್ಲಿ ನಡೆಯುವ ಟ್ರಯಥ್ಲಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಉತ್ಸುಕನಾಗಿದ್ದೇನೆ ಎಂದು ತಿಳಿಸಿದರು ಈ ಕೊಲ್ಲಾಪುರದಲ್ಲಿ ನಡೆಯತಾ ಇರತಕ್ಕಂತ ಈ ಟ್ರಯಥ್ಲಾನ್ ಈವೆಂಟ್ ಗೆ ನಾನು ತುಮಕೂರಿನಿಂದ ತುಮಕೂರು ಜಿಲ್ಲೆಯಿಂದ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಈ ಟ್ರಯಥ್ಲಾನ್ ಈವೆಂಟ್ ಏನಪ್ಪ ಅಂತಂದ್ರೆ ಇದರ ವೈಶಿಷ್ಟ್ಯತೆ ಏನಪ್ಪ ಅಂದ್ರೆ ಮೊದಲು ನೀವು ಸ್ಟಾರ್ಟಿಂಗು 1.9 ಕಿಲೋಮೀಟರ್ಸ್ನ ಒಂದು ಲೇಕಲ್ಲಿ ಸ್ವಿಮ್ ಮಾಡಬೇಕು ಇದನ್ನು ಕೋಲಾಪುರ ರಾಜಾರಾಮ್ ಲೇಕ್ ಅಂತ ಅಲ್ಲಿದೆ ಅಲ್ಲಿ ನಾವು ಸ್ವಿಮ್ ಮಾಡ್ತೀವಿ ಅದಾದ ನಂತರ ಇಮಿಡಿಯೇಟಾಗಿ ನೀವು ಕ್ಲಾತನ್ನೆಲ್ಲ ಚೇಂಜ್ ಮಾಡಿಬಿಟ್ಟು 90 ಕಿಲೋಮೀಟರ್ ಸೈಕ್ಲಿಂಗಿಗೆ ರೆಡಿ ಆಗಬೇಕು ಆ ಸೈಕ್ಲಿಂಗ್ನ ನಾವು ಹೈವೇನಲ್ಲಿ ಮಾಡೋದಕ್ಕೆ ಅವರು ರೂಟ್ ಮ್ಯಾಪನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಈ 90 ಕಿಲೋಮೀಟರ್ಸ್ ಸೈಕ್ಲಿಂಗನ್ನು 5 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಅದಾದ ನಂತರ ನೀವು 90 ಕಿಲೋಮೀಟರ್ ಸೈಕ್ಲಿಂಗ್ ಮುಗಿಸಿದ ನಂತರ ಮತ್ತೆ 21 ಕಿಲೋಮೀಟರ್ ರನ್ನಿಂಗಿಗೆ ನೀವು ರೆಡಿ ಆಗಬೇಕು ಆ 21 ಕಿಲೋಮೀಟರ್ ರನ್ನನ್ನು ನೀವು 3.5 ಅವರ್ಸಲ್ಲಿ ಮುಗಿಸ್ಬೇಕು ಸೊ ಇದು ಆ ಟ್ರಯಥ್ಲಾನ್ ಈವೆಂಟ್ನ ಒಂದು ವೈಶಿಷ್ಟ್ಯತೆ ಈ ಮೂರು ಈವೆಂಟನ್ನು ನಾವು ಒಂದೇ ದಿವಸ ಅಟ್ ಎ ಟೈಮ್ 10 ಅವರ್ಸಲ್ಲಿ ಬ್ಯಾಕ್ ಟು ಬ್ಯಾಕ್ ಮುಗಿಸ್ಬೇಕಾಗಿರುತ್ತೆ ಈ ಥರ ನೀವೇನಾದರೂ ನಾವೇನಾದರೂ ಕಂಪ್ಲೀಟ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ನಮಗೊಂದು ಹಾಫ್ ಐರನ್ ಮ್ಯಾನ್ ಅಂತ ಒಂದು ಅವಾರ್ಡನ್ನು ಅವ್ರು ಕೊಡ್ತಾರೆ ಸೊ ಇದು ಒಂದು ಇಂಟರ್ನ್ಯಾಷನಲ್ ಈವೆಂಟ್ ಇರುತ್ತೆ ಓಪನ್ ಈವೆಂಟು ನ್ಯಾಷನಲ್ ಅಥ್ಲೀಟ್ಸು ಬರ್ತಾರೆ ಮತ್ತು ಇಂಟರ್ನ್ಯಾಷನಲ್ ಅಥ್ಲೀಟ್ಸು ಬರ್ತಾರೆ ಇದನ್ನು ಭಾಳ ವಿಶೇಷವಾಗಿ ಕೋಲ್ಹಾಪುರದ ಸ್ಪೋರ್ಟ್ಸ್ ಕ್ಲಬ್ ಅವರು ಆರ್ಗನೈಸ್ ಮಾಡ್ತಾರೆ ಪ್ರತಿ ವರ್ಷ ಅದರಂತೆ ಈ ವರ್ಷನೂ ಕೂಡ ಅವರು ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ನಾನು ತುಮಕೂರಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಈ ಟ್ರಯಥ್ಲಾನ್ ಸ್ಪರ್ಧೆಯು ಅತ್ಯಂತ ಕಠಿಣವಾಗಿತ್ತು 1.9 ಕಿಲೋಮೀಟರ್ ಈಜಿ ನಂತರ 90 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ನಂತರ 21 ಕಿಲೋಮೀಟರ್ ಅನ್ನು 3 ಗಂಟೆ 5 ನಿಮಿಷದ ಒಳಗಡೆ ರನ್ನಿಂಗ್ ಮೂಲಕ ಮುಗಿಸಬೇಕು ಈ ಮೂರು ಸ್ಪರ್ಧೆಯನ್ನು ಸತತವಾಗಿ ಎಡಬಿಡದೆ 10 ಗಂಟೆಗಳ ಒಳಗಾಗಿ ಮುಗಿಸಿದಲ್ಲಿ ಮಾತ್ರ ಈ ಆಫ್ ಐರನ್ ಮ್ಯಾನ್ ಎಂಬ ಪ್ರಶಸ್ತಿಯನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಇನ್ನು ಸ್ಪರ್ಧೆಯಲ್ಲಿ ಮತ್ತೊಬ್ಬ ತುಮಕೂರಿನ ದರ್ಶನ್ ಇವರು ಇಂಜಿನಿಯರ್ ಆಗಿದ್ದು ಟ್ರಯಥ್ಲಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸುಮಾರು 6 ತಿಂಗಳಿನಿಂದ ಕಠಿಣ ಅಭ್ಯಾಸ ಮಾಡುತ್ತಿದ್ದು ಈ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ನಾವು ಈ ಐರನ್ ಮ್ಯಾನ್ ಇವೆಂಟ್ಗೆ ಮೋಸ್ಟ್ ಪ್ರಾಬ್ಲಿ ಫ್ರಮ್ ಪಾಸ್ಟ್ 6 ಮಂತ್ಸಿಂದ ಪ್ರಿಪೇರ್ ಆಗ್ತಿದ್ದೀವಿ ಇದರಲ್ಲಿ ಸ್ವಿಮ್ಮಿಂಗ್ ರನ್ನಿಂಗ್ ಸೈಕ್ಲಿಂಗ್ ಮೂರು ಇರುತ್ತೆ ನಾವು ಮಾಡ್ತಿರೋದು ಹಾಫ್ ಐರನ್ ಮ್ಯಾನ್ ಅಂತ ಇದರಲ್ಲಿ 1.9 ಕಿಲೋಮೀಟರ್ ಸ್ವಿಮ್ ದೆನ್ 90 ಕಿಲೋಮೀಟರ್ ಸೈಕ್ಲಿಂಗ್ ದೆನ್ 21.1 ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ ಸೊ ಬಿಟ್ ಆಫ್ ಚಾಲೆಂಜಿಂಗ್ ಇವೆಂಟ್ ಯಾಕೆಂದರೆ ಇದರಲ್ಲಿ ಸೈಕ್ಲಿಂಗ್ ರನ್ನಿಂಗ್ ಸ್ವಿಮ್ಮಿಂಗ್ ಮೂರು ಇರುತ್ತೆ ಮೂರಕ್ಕೂ ಬೇರೆ ಥರ ಎಂಡ್ಯೂರೆನ್ಸ್ ಸ್ಟಾಮಿನಾ ಎಲ್ಲ ಬೇರೆ ಬೇರೆ ಥರನೇ ಬೇಕು ಸ್ವಿಮ್ಮಿಂಗ್ ಅಂದರೆ ಜಾಸ್ತಿ ನಾವು ಹ್ಯಾಂಡ್ ಮೂವ್ಮೆಂಟ್ ಜಾಸ್ತಿ ಮಾಡ್ತೀವಿ ರನ್ನಿಂಗ್ ಸೈಕ್ಲಿಂಗ್ ಅಂದರೆ ಜಾಸ್ತಿ ಕಾಲ್ ಯೂಸ್ ಮಾಡ್ತೀವಿ ಬಟ್ ಫುಲ್ ಬಾಡಿ ಎಕ್ಸಸೈಸ್ ಆಗಿಬಿಡುತ್ತೆ ಸೊ ಅದಕ್ಕೆ ಇದೆಲ್ಲ ಟಫೆಸ್ಟ್ ಈವೆಂಟ್ ಅಂತ ಹೇಳ್ತಾರೆ ಅದಕ್ಕೆ ನೇಮು ಕೂಡ ಐರನ್ ಮ್ಯಾನ್ ಅಂತ ಇದರಲ್ಲಿ ಐರನ್ ಮ್ಯಾನ್ ಫುಲ್ ಐರನ್ ಮ್ಯಾನ್ ಬೇರೆ ಇದೆ ಅದು ಇಂಡಿಯಾದಲ್ಲಿ ಯಾರೂ ಆರ್ಗನೈಸ್ ಮಾಡ್ತಿಲ್ಲ ಓನ್ಲಿ ಹಾಫ್ ಐರನ್ ಮ್ಯಾನ್ ಮಾತ್ರ ಅರೇಂಜ್ ಮಾಡ್ತಾರೆ ಅದು ಇಂಡಿಯಾದಲ್ಲಿ ಬರೀ 3 ಕಡೆ ಒಂದು ಬಂದು ಈ ಕೋಲ್ಹಾಪುರ್ ಬರುತ್ತೆ ಒಂದು ಉದಯ್ಪುರ್ ಬರುತ್ತೆ ಒಂದು ಗೋವಾದಲ್ಲಿ ಮಾತ್ರ ಬರುತ್ತೆ ಸ್ವಲ್ಪ ರಿಸ್ಕಿ ಈವೆಂಟ್ ಯಾಕಂದರೆ ತುಂಬ ಟಫ್ ಇದೆ ಇದು ಸೊ ಈವನ್ ನಾವು ಡಿಸ್ಕ್ಲೋಮರ್ ಎಲ್ಲ ಸೈನ್ ಮಾಡಿರ್ತೀವಿ ಮತ್ತು ಸ್ವಿಮ್ಮಿಂಗ್ ಬಂದು ಓಪನ್ ವಾಟರ್ ಸ್ವಿಮ್ಮಿಂಗ್ ಸೊ ಅದಕ್ಕೆ ನಾವು ಫಸ್ಟ್ ಸೀಸನೇ ಹೋಗಿ ಡೈರೆಕ್ಟ್ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ ಒಂದು ಸಾರಿ ಮುಂಚೆ ಹೋಗಿ ಪ್ರಾಕ್ಟೀಸ್ ಸ್ವಿಮ್ಮಿಂಗ್ ಬರೀ ಮಾಡಬೇಕು ಆ ಲೇಕಲ್ಲಿ ಕ್ಯಾಮ್ರಾ ಪರ್ಸನ್ ಚೇತನ್ರೊಂದಿಗೆ ಚೇತನ್ ಅಮುಕ್ಟಿವಿ ತುಮಕೂರು ತುಮಕೂರಿನ ಅತ್ಯಂತ ವಾಣಿಜ್ಯ ಕಟ್ಟಡಗಳು ಹಾಗೂ ಕಾರ್ಖಾನೆಗಳ ಮೇಲೆ ಕನ್ನಡದ ನಾಮಫಲಕವನ್ನು ಅಳವಡಿಸಲು ನಿರ್ಲಕ್ಷ್ಯ ತೋರುತ್ತಿರುವುದಕ್ಕೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶೇಕಡ 60%ರಷ್ಟು ಕನ್ನಡವನ್ನು ಕಡ್ಡಾಯವಾಗಿ ನಾಮಫಲಕಗಳಲ್ಲಿ ಬಳಸಬೇಕೆಂದು ಆದೇಶವಿದ್ದರೂ ವಾಣಿಜ್ಯ ಮಳಿಗೆಗಳ ಮಾಲೀಕರು ಹಾಗೂ ಕಾರ್ಖಾನೆಗಳ ಮಾಲೀಕರು ನಿಯಮವನ್ನ ಪಾಲಿಸದೆ ಅಸಡ್ಡೆ ತೋರುತ್ತಿದ್ದಾರೆ ಇನ್ನು ಕನ್ನಡ ಪರ ಹೋರಾಟಗಾರ ಲೋಕೇಶ್ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಕನ್ನಡವನ್ನು ನಿರ್ಲಕ್ಷಿಸುತ್ತಿರುವ ಮಾಲೀಕರಿಗೆ ಮುಂದಿನ ದಿನಗಳಲ್ಲಿ ನಾಮಫಲಕಗಳಿಗೆ ಮಸಿ ಬಳಿಯುವ ಆಂದೋಲನವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕೈಗಾರಿಕೆಗಳಿದ್ದಾರೆ ತುಂಬಾ ಕೈಗಾರಿಕೆಗಳು ಹೊರಗಡೆಯಿಂದ ಬಂದಂತಹ ಎಲ್ಲ ಕೈಗಾರಿಕೆಗಳು ನಮ್ಮ ತುಮಕೂರಿನಲ್ಲಿ
ಕೈಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಏನು ಅಲ್ಲಿ ಒಂದು ತೊಂದರೆ ಆಗಿದೆ ಅಂದರೆ ಈ ನಾಮಫಲಕಗಳು ಸರ್ಕಾರದಿಂದ ಆದೇಶ ಆಗಿದೆ 60% ಕನ್ನಡದಲ್ಲಿರಬೇಕು, ಇನ್ನು 40% ನೀವು ಯಾವ್ದನ್ನ ಬೇಕಾದ್ರೆ ಭಾಷೆ ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಎಲ್ಲ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಕೈಗಾರಿಕೋದ್ಯಮಿಗಳು ಕೈಗಾರಿಕೆ ಮಾಲೀಕರು ಕನ್ನಡ ಎಲ್ಲೋ ಒಂದು ಕಡೆ ಮೂಲೆ ಬಳಸಿದ್ದಾರೆ, ಇಂಗ್ಲೀಷು ಹಿಂದಿ ಬೇರೆ ಬೇರೆ ಭಾಷೆಗಳೇನಿದೆ ಅದನ್ನೆಲ್ಲ ತುಂಬ ದಪ್ಪ ಅಕ್ಷರಗಳಲ್ಲಿ ತುಂಬ ದೊಡ್ಡದ ಬರ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಅದೇನಪ್ಪ ನಮ್ಮ ತುಮಕೂರು ಅಧಿಕಾರಿಗಳೇನೋ ಮನಿಕಂಡರು ಅಥವಾ ನಿದ್ದೆ ಮಾಡಿದ್ರೆ ಏನೂ ಗೊತ್ತಾಗ್ತಾ ಇಲ್ಲ. ಅಲ್ಲ ಈ ತುಮಕೂರು ಅಧಿಕಾರಿ ಒಂದು ಸ್ವಲ್ಪ ಮಾನ ಮರ್ಯಾದೆ ಏನಿದ್ರೆ ಮೊದಲು ಬೋರ್ಡ್ ಕಿತ್ತಾಕ್ಬಿಟ್ಟು ಅದನ್ನು ಮತ್ತು ಮಸಿ ಬೆಳೆ ಕಾರ್ಯಕ್ರಮ ಮಾಡಬೇಕು. ಎಲ್ಲದಕ್ಕೂ ಕನ್ನಡ ಪರ ಹೋರಾಟ ಇದಕ್ಕೆ ಯಾವ ಆ ಥರ ಸರ್ಕಾರದ ಅಧಿಕಾರಿಗಳು ಮಾಡಿದರೆ ಕನ್ನಡ ಪರ ಹೋರಾಟಗಳು ಯಾವಾಗಲೂ ಸಹ ಅವ್ರಿಗೆ ಬೆಂಬಲ ಇರುತ್ತೆ. ನೀವು ಮಾಡಲಿಲ್ಲ ಅಧಿಕಾರಿಗಳು ಅಂದರೆ ನಾವೇ ಹೋಗಿ ನಾಮಪಲಕಗಳೆಲ್ಲ ಕಿತ್ತಾಕಿ ಉಗ್ರವಾದ ಹೋರಾಟ ಮಾಡಿ ಮಾಲೀಕರು ಮತ್ತು ಅಲ್ಲಿ ಅಂತ ಏನು ಕಾರ್ಖಾನೆ ಇದೆ ಎಲ್ಲಕ್ಕೂ ಮಸಿ ಬೆಳೆ ಕಾರ್ಯಕ್ರಮ ತಕ್ಷಣ ಮಾಡ್ತೀವಿ. ದಯವಿಟ್ಟು ನಾವು ಹೇಳೋದೇನೆಂದರೆ ಕಾರ್ಖಾನೆ ಮಾಲೀಕರುಗಳಿಗೆ ಮೊದಲು ಕನ್ನಡ ಬಳಸಿ ಕನ್ನಡ ಉಳಿಸಿ ಅಂತ ಕೇಳ್ಕೊತೀವಿ. ಅದೇ ರೀತಿ ತುಮಕೂರು ಏನು ತುಮಕೂರು ಜಿಲ್ಲಾ ನಾಗರಿಕರು ಹಾಗೂ ಎಲ್ಲರೂ ಸಹ ಬಂದು ಕನ್ನಡ ಪರ ಹೋರಾಟಗಳು ಎಲ್ಲ ಸಹ ಹೋಗಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯ ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ಎಲ್ಲಿಂದಲೋ ಬಂದು ಇಲ್ಲಿ ವ್ಯಾಪಾರ ಮಾಡುವ ಮಾಲೀಕರು ಕನ್ನಡವನ್ನು ನಿರಕ್ಷಕರ ಮಾಡುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಏನು ನಮ್ಮ ತುಮಕೂರಲ್ಲಿ ವಾಣಿಜ್ಯ ಕಟ್ಟಡಗಳಲ್ಲಿ ಇವತ್ತು ಏನೊಂದು ಕನ್ನಡ ನಾಮಫಲಕವನ್ನು ಬಳಸದೆ ಇಂಗ್ಲೀಷ್ ಹಾಗೂ ಹಿಂದಿಯನ್ನು ಬಳಸ್ತಿರೋ ಅಂತ ನಮ್ಮ ಕನ್ನಡಿಗರಿಗೆ ನಾನು ಹೇಳೋದು ಒಂದೇ ಮಾತು. ಯಾಕೆಂದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಬಾಯಲ್ಲೇ ಬಂದೈತೆ ಕನ್ನಡ ಬಳಸಬೇಕು ಅನ್ನೋವಂಥ ವಿಚಾರದಲ್ಲಿ. ಈ ನಮ್ಮ ತುಮಕೂರಿನ ಅಂತರಸ್ನಹಳ್ಳಿ ಹಾಗೂ ಇನ್ನೂ ಹಲವಾರು ಇಂಡಸ್ಟ್ರಿ ಏರಿಯಾಗಳಲ್ಲಿ ಕನ್ನಡವನ್ನು ಬಳಸದೆ ಬರೀ ಹಿಂದಿ ಭಾಷೆ ಹಾಗೂ ಇಂಗ್ಲೀಷ್ ಭಾಷೆ ಬಳಸ್ತಾರಂಥದ್ದು ನಾವು ಅಧಿಕವಾಗಿ ಕಾಣ್ತಾ ಇದ್ದೀವಿ. ಇವತ್ತು ತುಮಕೂರು ನಗರದಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲೂ ಸಹ ಸಮೇತ ಇವತ್ತು ಏನು ಕನ್ನಡದಲ್ಲಿ ನಾಮಫಲಕ ಬಳಸ್ತಿದ್ರೆ ಇದೇ ಒಂದು ವಿಚಾರ ಇಟ್ಕೊಂಡು ಮುಂದಿನ ದಿನಗಳಿಗೆ ನಾವು ಪ್ರತಿಯೊಂದು ಜಾಗಕ್ಕೂ ಮಸಿ ಬಳಿಯುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಮಹಾನಗರ ಪಾಲಿಕೆ ಇವತ್ತು ಇದನ್ನೆಲ್ಲ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಇವತ್ತು ಏನು ಮಾಡ್ತಾ ಇದ್ರಿ ಅಧಿಕಾರಿಗಳು, ನಮಗೆ ಗೊತ್ತಾಗ್ತಾ ಇಲ್ಲ ಕನ್ನಡ ಇದೆ ಅಂತ ನಾವು ವಿಚಾರ ತಿಳಿಸಿದ್ರು ಇವರು ಆಯ್ತು ಇವತ್ತು ಹೋಗ್ತೀವಿ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಹೊರ್ತೀವಿ ನಮ್ಮ ಮುಂದಕ್ಕೆ ಅವ್ರು ಹೋಗಿ ಅರಿವು ಮೂಡಿಸಿ ಇಲ್ಲ ಅವ್ರಿಗೊಂದು ಫೈನ್ ಹಾಕೋಂಥ ಕೆಲಸ ಮಾಡಿ ಕನ್ನಡ ಬಳಸೋಂಥ ಕೆಲಸ ಮಾಡೋಕ್ಕಿದ್ದು ಕಾನೂನು ಒಂದು ಕಾನೂನು ಇದೆ ಕನ್ನಡ ಬಳಸಬೇಕು ಅನ್ನೋದು. ಇವತ್ತು ನಾವು ಬೇರೆ ಸ್ಟೇಟ್ಗಳಿಗೆ ಹೋದರೆ ಅವ್ರ ಭಾಷೆಯಲ್ಲಿ ಬಳಸ್ತಾರೆ, ನಮ್ಮ ಭಾಷೆ ಯಾರೋ ಬಳಸ್ತಾರಾ? ನಾವ್ಯಾಕೆ ಬೇರೆ ಭಾಷೆ ಬಳಸಬೇಕು? ಇವತ್ತು ಕರ್ನಾಟಕದಲ್ಲಿ ಹುಟ್ಟಿ ನಾವು ಈ ಕರ್ನಾಟಕದಲ್ಲಿ ದುಡಿಯೋಂಥ ಕೆಲಸ ಮಾಡ್ತಾಯಿದ್ದೀವಿ, ಅಧಿಕವಾಗಿ ಲಾಭ ಮಾಡ್ತಾಯಿದ್ದೀರಾ. ಕನ್ನಡ ಬೋರ್ಡ್ ಹಾಕಿ, ಇಂಗ್ಲೀಷ್ ಬಳಸೋದನ್ನು ಕಮ್ಮಿ ಮಾಡಿ. ಏನು ಇವತ್ತು ಸರ್ಕಾರದಿಂದ ಇವತ್ತು ಏನು ಕೋರ್ಟಿಂದ ಆದೇಶ ಆಗಿದೆ ಇಷ್ಟು ಪರ್ಸೆಂಟು ಅಂತ ಆದೇಶ ಆಗಿದೆ, ಅಷ್ಟು ಪರ್ಸೆಂಟ್ ಕನ್ನಡ ಬಳಸಿ, ಇನ್ನು ಉಳಿದಿದ್ದು ಇಂಗ್ಲೀಷ್ ಬಳಸಿ ನೀವು. ಅದನ್ನು ಬಿಟ್ಬಿಟ್ಟು ಪೂರ್ತಿ ಇಂಗ್ಲೀಷು ಬಳಸ್ಕೊಂಡು ಕೂತ್ಕೊಂಡ್ರೆ ಇವತ್ತು ಕನ್ನಡ ಅನ್ನೋದು ಎಲ್ಲಿ ಉಳಿತಾ ಇದೆ ನಮ್ಮಲ್ಲಿ? ನಾವು ಮಾತಾಡೋದು ಕನ್ನಡ ಕಮ್ಮಿ ಆಗಿಬಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ರೊಂದಿಗೆ ಚೇತನ್ ಅಮ್ಮುಕ್ ಟಿವಿ ತುಮಕೂರು. ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ 150 ದಿನಗಳ ಕಾಲ ಹಮ್ಮಿಕೊಂಡಿದ್ದಾರೆ. ಇಲ್ಲಿದೆ ಈ ವರದಿ. ಸೆಪ್ಟೆಂಬರ್ 30ರಂದು ಕರ್ನಾಟಕಕ್ಕೆ ಆಗಮಿಸಲಿರುವ ರಾಹುಲ್ ಗಾಂಧಿರವರು ಅಕ್ಟೋಬರ್ 8ರಂದು ಆದಿಚುಂಚನಗಿರಿ ಮುಖೇನ ತುಮಕೂರು ಜಿಲ್ಲೆಗೆ ಆಗಮಿಸಲಿದ್ದು 4 ದಿನಗಳ ಕಾಲ ಜಿಲ್ಲೆಯಲ್ಲಿ ವಾಸ್ತವ್ಯ ಹೂಡುವರೆಂದು ಮಾಜಿ ಶಾಸಕ ಡಾ ರಫೀಕ್ ಅಹಮ್ಮದ್ ತಿಳಿಸಿದರು. ಈ ಯಾತ್ರೆಯಲ್ಲಿ ಜಿಲ್ಲೆಯ ಎಲ್ಲೆಡೆಯಿಂದ ಸಹಸ್ರಾರು ಮಂದಿ ಆಗಮಿಸಿ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಲಿದ್ದು ತುಮಕೂರು ನಗರದಿಂದಲೇ 5,000 ಮಂದಿ ತೆರಳಲಿದ್ದಾರೆಂದು ರಫೀಕ್ ಅಹಮ್ಮದ್ ಹೇಳಿದರು. ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಸೆಪ್ಟೆಂಬರ್ 7ನೇ ತಾರೀಕಿನಿಂದ ಈಗಾಗಲೇ ಕನ್ಯಾಕುಮಾರಿ ಪ್ರದೇಶದಿಂದ ಪ್ರಾರಂಭ ಮಾಡಿ ಈಗ ಕೇರಳದಲ್ಲಿ ಅವರು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ ಕೇಂದ್ರ ಹಾಗೂ BJP ಸರ್ಕಾರಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾವೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಕೋಮುವಾದಿ ತತ್ವನ ದೃಷ್ಟಿಯಲ್ಲಿಟ್ಕೊಂಡು BJPಯವರು ಕೋಮು ಸೌಹಾರ್ದತೆಯನ್ನು ಧಕ್ಕೆ ಮಾಡ್ತಾ ಇದ್ದಾರೆ, ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಹಾಗೂ ಯುವಕರ ಸಬಲೀಕರಣಕ್ಕೋಸ್ಕರ ಇವರು ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಈ ಪಾದಯಾತ್ರೆ ಸುಮಾರು 150 ದಿನಗಳ ಕಾಲ ಹಾಗೂ 3,570 ಕಿಲೋಮೀಟರ್ ಇರ್ತದೆ. ರಾಹುಲ್ ಗಾಂಧಿಯವರು ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ಹಾಗೂ 3 ಗಂಟೆಯಿಂದ 7 ಗಂಟೆವರೆಗೂ ಸುಮಾರು 8 ಗಂಟೆಗಳ ಕಾಲ 23ರಿಂದ 25 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ.
ಈ ಪಾದಯಾತ್ರೆ ನಮ್ಮ ರಾಜ್ಯಕ್ಕೆ 30ನೇ ತಾರೀಕು ಈ ತಿಂಗಳ ಸೆಪ್ಟೆಂಬರ್ 30ನೇ ತಾರೀಕು ಆಗಮಿಸ್ತಾ ಇದೆ ಹಾಗೂ ನಮ್ಮ ಜಿಲ್ಲೆಗೆ ಅಕ್ಟೋಬರ್ 8ನೇ ತಾರೀಕು ಬೆಳಗ್ಗೆ ಆಗಮಿಸ್ತಾ ಇದೆ ಈ ಯಾತ್ರಾ ಹಿನ್ನೆಲೆಯಲ್ಲಿ ವಾರ್ಡ್ವಾರು ಸಭೆಗಳನ್ನು ನಡೆಸಿದ್ದಾಗಿ ಹೇಳಿದರು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಭ್ರಷ್ಟಾಚಾರ ಸೇರಿದಂತೆ ವಿವಿಧ ರೀತಿಯ ಆಡಳಿತ ವೈಖರಿ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ರಾಹುಲ್ ಗಾಂಧಿರವರು ಈ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಜಿಲ್ಲೆಯ ವಿವಿಧೆಡೆ ರಾಹುಲ್ ಗಾಂಧಿರವರು ರೈತರು ಹಾಗೂ ಸಾರ್ವಜನಿಕರ ಜೊತೆ ಮಾತನಾಡಲಿದ್ದಾರೆ ಕ್ಯಾಮೆರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ತುಮಕೂರು ತಾಲೂಕು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿದ್ಯುತ್ತವಾಗಿ ಆರಂಭಿಸಲಾಯಿತು ಸಮ್ಮೇಳನಾಧ್ಯಕ್ಷ ಪ್ರೊಫೆಸರ್ ಕೋರಂ ಬಸವರಾಜುರವರ ಸಮ್ಮುಖದಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಮ್ಮೇಳನಕ್ಕೆ ಚಾಲನೆ ನೀಡಿದರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಸಮ್ಮೇಳನಾಧ್ಯಕ್ಷ ಕೋರಂ ಬಸವರಾಜುರವರು ತುಮಕೂರು ತಾಲೂಕಿನವರಾಗಿದ್ದು ಬಹುಭಾಷೆ ಸಾಹಿತಿ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಪರಮ ಶಿಷ್ಯರಾಗಿದ್ದಾರೆಂದು ಹೇಳಿದರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಪವಿತ್ರ ಕ್ಷೇತ್ರ ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿರುವುದು ತಮಗೆ ತುಂಬಾ ಸಂತಸವಾಗಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಹೇಳಿದರು ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕನ್ನಡದ ಸಮ್ಮೇಳನ ನಡೆಯತಾ ಇರೋದು ಇದು ನಿಜವಾಗಿಯೂ ಸಹಿತ ಸಂತೋಷದ ಜೊತೆಗೆ ಈ ಕನ್ನಡ ಸಮ್ಮೇಳನಕ್ಕೆ ಒಂದು ಕಿರೀಟ ಬಂದ ಹಾಗಾಗಿದೆ ಸಂಪೂರ್ಣವಾಗಿರತಕ್ಕಂತಹ ಕನ್ನಡ ಮಯವನ್ನು ಕನ್ನಡ ತನವನ್ನು ನಾವು ಈ ಮಠದಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳು ಎಲ್ಲರೂ ಸಹಿತ ಕನ್ನಡದವರು ಜೊತೆಗೆ ಮಠಕ್ಕೂ ಮತ್ತು ಸಾಹಿತ್ಯಕ್ಕೂ ಬಹಳ ಆತ್ಮೀಯವಾಗಿರತಕ್ಕಂಥ ಹತ್ತಿರದ ಸಂಬಂಧ ಇದೆ ಅನೇಕ ಸಾಹಿತಿಗಳು ಮಠದ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಮಠದಲ್ಲೇ ಬೆಳೆದಿರ್ತಕ್ಕಂಥವ್ರು ಸಹಿತ ಇವತ್ತು ಸಾಹಿತಿಗಳಾಗಿದ್ದಾರೆ ಇಂತಹ ಸಾಹಿತ್ಯ ಸಮ್ಮೇಳನ ಈ ಮಠದಲ್ಲಿ ನಡೀತಾ ಇರತಕ್ಕಂಥದ್ದು ನಿಜವಾಗಿಯೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೆಮ್ಮೆಯ ವಿಚಾರ ಎಲ್ಲ ತುಮಕೂರಿನ ಕನ್ನಡಿಗರು ಬಹಳ ಅಭಿಮಾನದಿಂದ ನಮ್ಮ ಸಮ್ಮೇಳನ ನಡೀತಾ ಇದೆ ಅಂತಕ್ಕಂಥ ಭಾವನೆಯಿಂದ ಎಲ್ಲರೂ ತಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥದ್ದನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮಾತನಾಡ್ತಾ ಜೊತೆಗೆ ಎಲ್ಲರೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು ಅಂತಕ್ಕಂಥದ್ದು ಇವಾಗ ಆ್ಯಪ್ ಮುಖಾಂತರವೇ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತುಮಕೂರಿನ ಜನತೆ ಎಲ್ಲ ಕನ್ನಡಿಗರು ಸಹಿತ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗುವುದರ ಜೊತೆಗೆ ಕನ್ನಡಕ್ಕೆ ಒಂದು ಒಂದು ಮೆರಗನ್ನು ಮತ್ತು ಶಕ್ತಿಯನ್ನು ಕನ್ನಡಕ್ಕೆ ಶಕ್ತಿಯನ್ನು ತಂದುಕೊಡಬೇಕು ಅನ್ನುವಂಥದ್ದನ್ನು ಕೇಳ್ಕೊಳ್ತೀನಿ ನಮಸ್ಕಾರ ಇಂತಹ ಸಮ್ಮೇಳನಕ್ಕೆ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕೋರಿದ ಮಹೇಶ್ ಜೋಶಿರವರು ಮಕ್ಕಳು ದಾಖಲಾತಿ ಆಗಲಿಲ್ಲವೆಂಬ ಹಿನ್ನೆಲೆಯಲ್ಲಿ ಕನ್ನಡ ಶಾಲೆ ಮುಚ್ಚಿ ಹೋಗುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದರು ಖಾಸಗಿ ಶಾಲೆಗಳಿಗೆ ಪೋಷಕರು ಜೋತು ಬೀಳಿಸುತ್ತಿರುವುದೇ ಕನ್ನಡ ಶಾಲೆಗಳು ಮುಚ್ಚಿ ಹೋಗುವುದಕ್ಕೆ ಕಾರಣವಾಗುತ್ತಿದೆ ಎಂದರು ಶಾಲೆಗಳು ಮುಚ್ಚಬಾರದು
ಕನ್ನಡದ ಶಾಲೆಗಳು ಯಾವುದೇ ಕಾರಣಕ್ಕಾದರೂ ಸಹಿತ ಮುಚ್ಚಬಾರದು ಅನ್ನುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು. ಇವತ್ತು ಅನೇಕ ಸಮಸ್ಯೆಗಳನ್ನು ಕನ್ನಡ ಶಾಲೆಗಳು ಎದುರಿಸ್ತಾ ಇದೆ. ಮೊದಲನೇದಾಗಿ ಪೋಷಕರೇ ಕನ್ನಡ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇಲ್ಲ. ಹೇಗಾದರೂ ಮಾಡಿ ನಮ್ಮ ಮಕ್ಕಳುಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕು, ಅವರು ಯೂನಿಫಾರ್ಮ್ ಹಾಕ್ಕೋಬೇಕು, ಬಸ್ನಲ್ಲಿ ಹೋಗಬೇಕು ಅನ್ನುವಂತಹ ಆಮಿಷಗಳಿಗೆ ಒಳಗಾಗಿರ್ತಕ್ಕಂಥದ್ದು ಸಹಿತ ನೋಡ್ತಾ ಇದ್ದೀವಿ. ಆದರೆ ಕನ್ನಡ ಇವತ್ತು ಬೆಳಿಬೇಕಾದ್ರೆ, ಕನ್ನಡ ಬದುಕಬೇಕಾದರೆ ಕನ್ನಡ ಶಾಲೆಗಳು ಉಳಿಬೇಕು ಅಂತಕ್ಕಂಥದ್ದು. ಇದಕ್ಕೋಸ್ಕರವಾಗಿ ಈಗಾಗಲೇ ಸಹಿತ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ಇವತ್ತು ಕಾನೂನು ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಎಲ್ಲವನ್ನು ಸಹಿತ ಯೋಚನೆ ಮಾಡಿದ್ದಾರೆ. ಆದರೆ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ಹೊಂದಿದೆ. ಇದು ನನಗೆ ಭಾಳ ದುಃಖ ಆಗ್ತಾ ಇದೆ. ತುಮಕೂರಿನಲ್ಲಿ ಕನ್ನಡದ ಶಾಲೆ ಮುಚ್ಚುತ್ತಾ ಇದೆ ಅಂತಂದರೆ ಅದು ಸಹಿತ ವಿದ್ಯಾರ್ಥಿಗಳು ಬರದೇ ಮುಚ್ಚುತ್ತಾ ಇದೆ ಅಂತಂದರೆ ಇದರಂತಹ ನನಗೆ ಹೇಳಬೇಕು ಅಂತಂದರೆ ಭಾಳ ದುಃಖಕರವಾಗಿರ್ತಕ್ಕಂಥ ವಿಚಾರ. ನಾವು ಎಲ್ಲರೂ ಸೇರಿ ಶಾಲೆಯನ್ನು ಉಳಿಸೋಣ. ಬರೀ ಸಾಹಿತ್ಯ ಪರಿಷತ್ತಿನ ಪರಿಷತ್ತು ಮಾತ್ರ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯ ಪರಿಷತ್ತಿನ ಜೊತೆಗೆ ಎಲ್ಲರೂ ಶಕ್ತಿಯಾಗಿ ತುಮಕೂರಿನ ಜನ ಬರಬೇಕು, ಪೋಷಕರು ಬರಬೇಕು. ನಾವು ಸಾಹಿತ್ಯ ಪರಿಷತ್ತಿನವರು ಶಾಲೆಗೆ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗಿ ಸಮಸ್ಯೆಯನ್ನು ನಾವು ಹೋಗಲಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜಿಲ್ಲಾ ಕಸಾಪ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷ ಜಯದೇವಯ್ಯ, ತಾಲೂಕು ಕಸಾಪ ಅಧ್ಯಕ್ಷ ಚಿಕ್ಕಬೆಳ್ಳಾವಿ ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಶ್ರೀ ಸಿದ್ಧಗಂಗಾ ಮಠದ ಪವಿತ್ರ ತಾಣದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ವಾತಾವರಣದ ನಡುವೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಡೀತಾ ಇದೆ. ಈ ಸಮ್ಮೇಳನ ಅಧ್ಯಕ್ಷರು ಸನ್ಮಾನ್ಯ ಕೋರಂ ಬಸವರಾಜವರು. ಇದೇ ಮಠದಲ್ಲಿ ಓದಿ ಅಭ್ಯಾಸ ಮಾಡಿ ಸಂಸ್ಕೃತ ಕನ್ನಡ ಅನೇಕ ಭಾಷೆಗಳಲ್ಲಿ ಪ್ರಭುತ್ವವನ್ನು ಸಾಧಿಸಿ ಅನೇಕ ಸಾಹಿತ್ಯ ರಚನೆಗಳನ್ನು, ವಿಶೇಷವಾಗಿ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಅನೇಕ ಕೃತಿಗಳನ್ನು ರಚಿಸಿರುವಂತಹ ಒಬ್ಬ ಅತ್ಯಂತ ಸಜ್ಜನಿಕೆಯ ಸಾಹಿತಿ ಪೂಜ್ಯ ಸನ್ಮಾನ್ಯರಾದ ಕೋರಂ ಬಸವರಾಜವರು. ಅವರು ಪರಮ ಹಿರಿಯ ಶ್ರೀಗಳವರಿಗೆ ಬಹಳ ಆಪ್ತರಾಗಿದ್ದರು. ಸಾಹಿತ್ಯಿಕ ಸಂವಾದಗಳು ಅವ್ರ ಜೊತೇಲಿ ಭಾಳಷ್ಟು ನಡೆಸ್ತಾ ಇದ್ದರು. ಅಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತು ಸಮ್ಮೇಳನಾಧ್ಯಕ್ಷ ಮಾಡಿ ಈ ತಾಲೂಕು ಸಮ್ಮೇಳನ ನಡೀತಾ ಇರುವಂಥದ್ದು ಭಾಳ ಸ್ತುತ್ಯಾರ್ಹ. ಈ ಸಮ್ಮೇಳನ ವಿಶೇಷವಾಗಿ ಈ ಕಲ್ಪವೃಕ್ಷದ ನಾಡು, ಅನೇಕ ಮಹಾನ್ ಸಂತರ ದಾರ್ಶನಿಕರ ಸಾಹಿತಿಗಳ ನೆಲೆವೀಡಾದಂಥ ಈ ತಾಣದಲ್ಲಿ ನಡೀತಾ ಇರೋದು ಅರ್ಥಪೂರ್ಣ. ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಹೊಸ ಸಾಹಿತ್ಯದ ಬೆಳಕು ಪ್ರಕಾಶಮಾನವಾಗಿ ಪ್ರಾಜ್ವಲ್ಯಮಾನವಾಗಿ ಅರಳಿ ಬರಲಿ. ಕನ್ನಡದ ಕಂಪು, ಕನ್ನಡದ ಸೊಂಪು ಬಹಳಷ್ಟು ಇಲ್ಲಿ ಯಶಸ್ವಿಯಾಗಿ ಅರಳಲಿ ಅಂತ ಆಶಿಸ್ತಾ ನಾನು. ಇನ್ನು ಸಮ್ಮೇಳನಕ್ಕೂ ಮುನ್ನ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಪ್ರೊಫೆಸರ್ ಕೋರಂ ಬಸವರಾಜು ದಂಪತಿಗಳನ್ನು ಸಾರೋಟ ವಾಹನದಲ್ಲಿ ಕೂರಿಸಿ ಅದ್ದೂರಿ ಮೆರವಣಿಗೆ ಮೂಲಕ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಗದ್ದುಗೆಯಿಂದ ಮಠದ ನೂರಾರು ವಿದ್ಯಾರ್ಥಿಗಳು, ಪೂರ್ಣಕುಂಭ, ವಿವಿಧ ಜಾನಪದ ಕಲಾಮೇಳಗಳು ಮೆರವಣಿಗೆಯಲ್ಲಿ ಎಲ್ಲರ ಗಮನ ಸೆಳೆಯಿತು. ಸಾಹಿತ್ಯಾಸಕ್ತರು, ಶಿಕ್ಷಕರು, ಕನ್ನಡ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಸ್ನೇಹಿತರೆ, ಇವತ್ತು 6ನೇ ತಾಲೂಕು ಸಾಹಿತ್ಯ ಸಮ್ಮೇಳನ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ನಡೆದಾಡುವಂತಹ ಪುಣ್ಯಕ್ಷೇತ್ರ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಬಹಳ ಸಡಗರ ಸಂಭ್ರಮದಿಂದ ವಿವಿಧ ಕಲಾತಂಡಗಳ ಮಧ್ಯೆ ಇವತ್ತು ನಡೀತಾ ಇದೆ. ಇದೊಂದು ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವಾಗಿದೆ. ಇವತ್ತು ನಾವು ಏನು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಮಹೇಶ್ ಜೋಶಿ ಸರ್ ಈಗಾಗಲೇ ಬಂದಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕೆ ಎಸ್ ಸಿದ್ಧಲಿಂಗಪ್ಪ ಸರ್ ಅವರು ತುಮಕೂರು ಜಿಲ್ಲಾ ಕನ್ನಡ ಏನು ಸಾಹಿತ್ಯ ಪರಿಷತ್ ಇದೆ ಅದರ ಅಧ್ಯಕ್ಷರಿದ್ದಾರೆ, ಅವರ ಮುಂದಾಳತ್ವದಲ್ಲಿ ಬಹಳ ಸಡಗರ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ಆಚರಣೆ ಆಗ್ತಾ ಇದೆ. ಇವತ್ತು ನಿಜವಾಗಲೂ ಕೂಡ ಇದೊಂದು ದಿವಸ ಆಚರಣೆಗೆ ಆಗಬಾರ್ದು ಅಂತಕ್ಕಂಥದ್ದು, ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಕನ್ನಡಿಗರು ಕನ್ನಡಿಗರಾಗಿರಬೇಕು, ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ನಾವು ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಹಾಗಾಗಿ ಇವತ್ತು ಹಳಿವಿನ ಅಂಚಿನಲ್ಲಿರ್ತಕ್ಕಂಥ ಏನು ಕನ್ನಡ ಮಾಧ್ಯಮ ಶಾಲೆಗಳಿದ್ದಾವೆ, ಆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಹಳಷ್ಟು ಉನ್ನತೀಕರಿಸಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಶಿಕ್ಷಣ ಅಂತಕ್ಕಂಥದ್ದು ಸಿಗುವಂತಹ ಕೆಲಸವನ್ನು ಆಗಬೇಕು. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವಿರತವಾಗಿ. ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ದೇಶದ ಐಕ್ಯತೆ ಸಮಗ್ರತೆಯನ್ನು ಹಾಳು ಮಾಡುವ ದೇಶದ್ರೋಹಿ ಸಂಘಟನೆಗಳನ್ನು ಬ್ಯಾನ್ ಮಾಡಿದರೆ ಸಾಲದು. ಅಂತಹ ಸಂಘಟನೆಗಳ ದೇಶದ್ರೋಹಿಗಳನ್ನು ಪತ್ತೆ ಮಾಡಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಸರ್ಕಾರವನ್ನು ಒತ್ತಾಯಿಸಿದರು.
ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಮಂತ್ರಿ ಸುಗುಡು ಶಿವಣ್ಣ ಅವರು, ಪಿಎಫ್ಐ, ಎಸ್ಟಿಪಿಐ ಇತ್ಯಾದಿ ಸಂಘಟನೆಗಳು ಸೇವಾ ಸಂಘಟನೆಗಳಲ್ಲ, ಒಂದು ಕೋಮಿನ ರಾಜಕೀಯ ಸಂಘಟನೆಗಳು ಹಾಗೂ ಉಗ್ರ ಸಂಘಟನೆಗಳು ದೇಶದಲ್ಲಿ ಶಾಂತಿ ಭಂಗ, ದೊಂಬಿ, ಗಲಾಟೆಗೆ ಈ ಸಂಘಟನೆಯವರು ಪ್ರಚೋದನೆ ನೀಡುತ್ತಿದ್ದಾರೆ. ಈ ಚಟುವಟಿಕೆಗಳಿಗೆ ಹೊರ ದೇಶಗಳಿಂದ ಹಣ ಬರುತ್ತಿರುವುದನ್ನು ಇಡಿ ಹಾಗೂ ಎನ್ಐಎ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಈ ಸಂಘಟನೆಗಳ ಉಗ್ರಗಾಮಿ ಚಟುವಟಿಕೆಗಳ ವಿರುದ್ಧ ಮುಸ್ಲಿಂ ಧರ್ಮಗುರುಗಳಾಗಲಿ, ಅಲ್ಪಸಂಖ್ಯಾತರನ್ನು ಒಲೈಸುತ್ತಿರುವ ರಾಜಕೀಯ ಪಕ್ಷಗಳಾಗಲಿ, ಪ್ರಗತಿಪರರು ಎಂದು ಹೇಳಿಕೊಳ್ಳುತ್ತಿರುವ ವ್ಯಕ್ತಿಗಳಾಗಲಿ ಖಂಡಿಸದಿರುವುದು ವಿಷವಾದನೀಯ ಎಂದರು. ಇದನ್ನು ಸಂಸ್ಥೆನ ಬ್ಯಾನ್ ಮಾಡೋಕ್ಕಾಗೋದಿಲ್ಲ. ಯಾರು ಆ ಸಂಸ್ಥೆ ಒಳಗೆ ಇರ್ತಕ್ಕಂಥ ಅಕ್ಯೂಸ್ಗಳು ಅವರೇ ಅವ್ರನ್ನ ಕೇಸ್ ಮಾಡಿ 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 ಇವತ್ತು ಅವ್ರನ್ನೆಲ್ಲ ಜೈಲಿಗೆ ಹಾಕ್ಬೇಕು. ಅವರಿಂದಲೇ ನಮ್ಮ ದೇಶಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ತೋರಿಸ್ಬೇಕು. ಅದಕ್ಕಾಗಿ ನಾನು ಒಂದು ಕಡೆಗೆ ಸ್ವಾಗತ ಮಾಡಿದರೆ ಇನ್ನೊಂದು ಕಡೆಗೆ ಅವ್ರನ್ನೆಲ್ಲರೂ ರೌಂಡ್ ಅಪ್ ಮಾಡಬೇಕಾಗಿದೆ. ಇವರೇ ದೇಶದ್ರೋಹಿಗಳು. ನನಗೆ ಯಾಕೆಂದರೆ ಅನೇಕ ಜನ ನನಗೆ ಮಿತ್ರರವರೇ ಯಾರೋ ಮುಸಲ್ಮಾನ ಕಮ್ಯುನಿಟಿ ಒಳಗೆ ಅವ್ರು ಹೇಳ್ತಾರೆ, ಸಾಹೇಬರೇ ಇದೊಂದೇ ಅಲ್ಲ ಬ್ಯಾನ್ ಮಾಡೋದು, ಆ ಬ್ಯಾನ್ ಮಾಡೋದಕ್ಕೆ ಜೊತೆ ಒಳಗೆ ಯಾರ್ಯಾರವರೇ ಅವ್ರನ್ನೆಲ್ಲ ಅಕ್ಯೂಸ್ಗಳು ಮಾಡಿಬಿಟ್ಟು ಒಳಗೆ ಹಾಕ್ಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಅಣ್ಣ ತಮ್ಮದ್ರೆ ಹಂಗೆ ಇರೋಣ ಅಂತ ಅವ್ರಿಗೆ ನನ್ನ ಹತ್ರ ಬಾಯಿ ಬಿಟ್ಟು ಹೇಳ್ತಾರೆ. ಈ ಥರ ಇರ್ತಕ್ಕಂಥದ್ದಕ್ಕೆ ಈ ಪಿ ಎಫ್ ಐಯು ಅಲ್ಲ ಇದು ಇದೆಯಲ್ಲ ಯಾವುದು ಎಸ್ ಟಿ ಪೈ ಪಿ ಎಫ್ ಇದೆಯಲ್ಲ ಆ ಇದು ಮುಸಲ್ಮಾನ ಸಂಘಟನೆಗಳು ಅದನ್ನು ಬ್ಯಾನ್ ಮಾಡೋದ್ರ ಜೊತೆ ಒಳಗೆ ಈಗ ಇರ್ತಕ್ಕಂಥ ಯಾರು ಅಕ್ಯೂಸ್ಗಳವರೇ ಅವ್ರನ್ನ ಹುಡುಕಿ ಹುಡುಕಿ ಒಳಗೆ ಹಾಕ್ಬೇಕೀಗ ಸರ್. ಎಲ್ಲವೂ ಒಂದು ಒಂದು ಅದು ಏನಾಗಿದೆ ಒಂದು ದೂರದ ಬಟ್ಟೆ ನುಣಿಗೆ ಅಂತೀವಲ್ಲ ಹಾಗೆ ಇದೊಂದು ಬ್ಯಾನ್ ಮಾಡಿರೋದು ಆ ಸಂಘಟನೆಗಳೆಲ್ಲ ಅವಲ್ಲ ಇನ್ಕೂಡಿಂಗ್ ಓವೈಸಿ ಇದು ಮಾಡಬೇಕು ಅಂತ ಹೇಳಿ ಇಲ್ಲೊಬ್ಬ ಜಿಲ್ಲಾ ಬುರ್ರಾ ಅಂತ ಒಬ್ಬ ಬುರ್ರಾನ್ ಅಂತಲ್ಲ ಯಾರೊಬ್ಬ ಅವನೇ ಅವನು ಈಗ ಜಿಲ್ಲಾ ಅಧ್ಯಕ್ಷ ಆಗ್ಯವನೇ ಅವನು ಅವನ ತವ ಎಲ್ಲ ಥರದ ವಿದ್ಯೆನೂ ಇದೆ. ಅವನೊಬ್ಬ ದೇಶದ್ರೋಹಿ ಇರಲೆ ಅವನೊಬ್ಬ ದೇಶದ್ರೋಹಿ ಅದಕ್ಕೆ ಅದನ್ನು ಬ್ಯಾನ್ ಮಾಡಬೇಕು. ಒಟ್ಟಾರೆ ಸಂವಿಧಾನ ಬದ್ಧವಾಗಿ ನಡೆದುಕೊಳ್ಳುತ್ತೇವೆ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಪಕ್ಷದ ನಾಯಕರು ಮೌನವಾಗಿರುವುದು, ಅವರು ಇಂತಹ ಘಟನೆಗಳನ್ನು ಬೆಂಬಲಿಸುತ್ತಿದೆಯೇ ಎಂಬುದು ಪ್ರಶ್ನೆಯಾಗಿದೆ ಎಂದು ಸೊಗಡು ಶಿವಣ್ಣ ಹೇಳಿದರು. ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಮಣಿರಾಜು, ಅಮೋಕ್ ಟಿವಿ, ತುಮಕೂರು. ಬೆಳ್ಳಂಬೆಳಗ್ಗೆ ಗುಂಡ್ಲುಪೇಟೆ ಆರ್ಟಿಒ ಅಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ನೀಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.